ಕವಿ ಸಚಿನ್ ಅಂಕೋಲಾ ಅವರು ಜನಿಸಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ 16 ಜೂನ್ 1991 ಪ್ರಸ್ತುತ ಉಡುಪಿಯಲ್ಲಿ ವಾಸವಾಗಿರುವ ಇವರು ಸಿವಿಲ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿ ಜೀವನದಿಂದಲೂ ಓದು ಮತ್ತು ಬರವಣಿಗೆಯಲ್ಲಿ ತೊಡಗಿಸಿಕೊಂಡ ಇವರು ನಾನೂ ಹೆಣ್ಣಾಗಬೇಕಿತ್ತು ಎಂಬ ಕವನ ಸಂಕಲನದ ಮೂಲಕ ಸಾಹಿತ್ಯಾಸಕ್ತರ ಗಮನ ಸೆಳೆದವರು. ಬರವಣಿಗೆಯ ಜೊತೆಗೆ ರಂಗಭೂಮಿ ಸಂಘಟನೆಗಳಲ್ಲಿಯೂ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕವಿತೆಯ ಶೀರ್ಷಿಕೆ ನಾನೂ ಹೆಣ್ಣಾಗಬೇಕಿತ್ತು. ಒಮ್ಮೊಮ್ಮೆ ಹೀಗೆಂದುಕೊಂಡಾಗಲೆಲ್ಲ ಅವ್ಯಕ್ತ ಭಯವೊಂದು ಎದೆಯಲ್ಲಿ ನಡುಕ ಸೃಷ್ಟಿಸುತ್ತದೆ. ಒಮ್ಮೊಮ್ಮೆ ಹೀಗೆಂದುಕೊಂಡಾಗಲೆಲ್ಲ ಅವ್ಯಕ್ತ ಭಯವೊಂದು ಎದೆಯಲ್ಲಿ ನಡುಕ ಸೃಷ್ಟಿಸುತ್ತದೆ. ನಾನು ಹೆಣ್ಣಾಗಿದ್ದರೆ, ನಾನು ಹೆಣ್ಣಾಗಿದ್ದರೆ ಲಂಗದ ಬೆನ್ನಿಗೆ ಕೆಂಪು ಅಂಟುವ ಭಯಕ್ಕೆ ಎಷ್ಟು ಹಿಂಜರಿಯಬೇಕಿತ್ತು. ಭುಜ ಮುಟ್ಟಿದ ಗುರುವಿನ ಕೈಗಳಲ್ಲಿ ಅದೆಷ್ಟು ಕೆಸರು ಕಾಣಬೇಕಿತ್ತು. ಎದೆಯ ಬಿರುಕಿನ ಮೇಲೆ ನೆಟ್ಟ ಕೊಳಕು ಕಣ್ಣುಗಳ ದಾಳಿಗೆ ಯಾವ ಪರಿ ನಲುಗಬೇಕಿತ್ತು. ಇವರ ಏರುವ ಕಾಮದ ನೆಪಕ್ಕಾಗಿ ನನ್ನಿಷ್ಟದ ಬಟ್ಟೆಗಳೆಲ್ಲವ ಮೂಲೆಗೆ ಸೇಯಬೇಕಿತ್ತು. ಬಾಂಧವ್ಯಗಳೆಲ್ಲವ ಮರೆತ ಮೀಸೆಯ ಪೊಗರಿಗೆ ಹೆದರಿ ಹೆದರಿ ಸಾಯಬೇಕಿತ್ತು. ಅಥವಾ ಹಾದಿ ಬೀದಿಯಲ್ಲೆಲ್ಲೂ ಕಾಡು ಗುಡ್ಡ ಬೆಟ್ಟದಲ್ಲೆಲ್ಲೂ ನನ್ನ ಮೆತ್ತಲೆ ದೇಹವ ನರಳಿ ನರಳಿ ಬಿಟ್ಟು ಹೋಗಬೇಕಿತ್ತು. ಆದರೂ ನಾನು ಹೆಣ್ಣೇ ಆಗಬೇಕಿತ್ತು. ನನಗೂ ಬೇಕಿತ್ತು ಉದರದಲ್ಲೊಂದು ಗರ್ಭಚೀಲ. ನನಗೂ ಬೇಕಿತ್ತು ಉದರದಲ್ಲೊಂದು ಗರ್ಭಚೀಲ ಸೃಷ್ಟಿಸಲು ಜೀವ ಒಂದಾದರೂ, ಅದು ಅತ್ತಾಗ ಎದೆಗಪ್ಪಿ ಮೊಲೆ ನೀಡಿ ತೃಪ್ತಿಯ ಉಸಿರಿಳಿಯಲು. ನನಗೂ ಬೇಕಿತ್ತು ಉದರದಲ್ಲೊಂದು ಗರ್ಭಚೀಲ ಸೃಷ್ಟಿಸಲು ಜೀವ ಒಂದಾದರೂ, ಅದು ಅತ್ತಾಗ ಎದೆಗಪ್ಪಿ ಮೊಲೆ ನೀಡಿ ತೃಪ್ತಿಯ ಉಸಿರೆಳೆಯಲು ನಾನು ಎಣ್ಣೆಯಾಗಬೇಕಿತ್ತು. ಧನ್ಯವಾದಗಳು. ಹೊಸ ತಲೆಮಾರಿನ ಭರವಸೆಯ ಕವಿ ಕಥೆಗಾರ ಮುಸ್ತಾಫ್ ಕೆಎಚ್ ಅವರು ಕೊಡಗು ಜಿಲ್ಲೆಯ ಮಾದಾಪುರದವರು. ಪತ್ರಿಕೋದ್ಯಮದಲ್ಲಿ ಬಿಎ ಪದವಿಯನ್ನು, ಮಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಎಂಎ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ ಇವರು ಪ್ರಸ್ತುತ ಕನ್ನಡ ಸಾಹಿತ್ಯ ಸಂಸ್ಕೃತಿ ವಿಮರ್ಶೆ ಕೀರಂ ಮಾದರಿ ಎಂಬ ವಿಷಯದ ಕುರಿತು ಪೂರ್ಣಕಾಲಿಕ ಪಿಎಚ್ಡಿ ಸಂಶೋಧನೆ ಕೈಗೊಂಡಿದ್ದಾರೆ. ಹರಾಮ್ನ ಕಥೆಗಳು ಇವರ ಪ್ರಕಟಿತ ಕಥಾ ಸಂಕಲನ. ಇವರಿಗೆ ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆ ವಿದ್ಯಾರ್ಥಿ ಕಥಾ ಪ್ರಶಸ್ತಿ, ಈ ಹೊತ್ತಿಗೆ ಕಥಾ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀ ಬಿಎನ್ ಹೇಮರಾಜ್ ಕುಶಾಲನಗರ ದತ್ತಿ ಪ್ರಶಸ್ತಿ, ಮುಂಬೈನ ನೇಸರ ಜಾಗತಿಕ ಕವನ ಸ್ಪರ್ಧೆಯ ಬಹುಮಾನ, ಜನಶಕ್ತಿ ಕಥಾ ಸ್ಪರ್ಧೆಯ ಬಹುಮಾನಗಳು ಸೇರಿ ಅನೇಕ ಗೌರವಗಳು ಲಭಿಸಿವೆ. ಇವರು 2014 ರಿಂದ 2016 ರವರೆಗಿನ ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಎಂಎ ಪರೀಕ್ಷೆಯಲ್ಲಿ ಚಿನ್ನದ ಪದಕ ಸಹಿತ ಪ್ರಥಮ ಶ್ರೇಣಿಯಲ್ಲಿ 5 ದತ್ತಿ ನಿಧಿ ಪುರಸ್ಕಾರ ಪಡೆದಿದ್ದಾರೆ. ಜೈಬಿ, ಇವತ್ತು ನಾನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದವರಾದಂತಹ ಸಚಿನ್ ಅಂಕೋಲಾ ಅವರ ನಾನು ಹೆಣ್ಣಾಗಬೇಕಿತ್ತು ಎನ್ನುವಂತಹ ಒಂದು ಸಶಕ್ತವಾದ ಕವಿತೆಯ ಬಗೆಗೆ ನನ್ನ ಆಲೋಚನೆಗಳೇನಿದೆ, ನನ್ನಲ್ಲಿ ನನಗೆ ಆ ಕವಿತೆ ಓದಿದಾಗ ಉಂಟಾದಂತಹ ಅಭಿವ್ಯಕ್ತಿಯ ನವಿರುಗಳೇನಿದೆ, ಆ ಕವಿತೆಯ ಆಶಯ ಮತ್ತು ಆಕೃತಿ ಅನ್ನುವಂತಹದ್ದು ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಒಂದಿಷ್ಟು ಕ್ಷಣಗಳನ್ನು ಹಂಚಿಕೊಳ್ಳಿಕ್ಕೆ ಈ ವಿಡಿಯೋದ ಮೂಲಕ ಪ್ರಯತ್ನ ಪಡ್ತಾ ಇದ್ದೀನಿ. ಉತ್ತರ ಕನ್ನಡ ಜಿಲ್ಲೆ ಅಂದ ತಕ್ಷಣನೆ ನಮ್ಮ ಕಣ್ಣ ಮುಂದೆ ಒಂದು ದೊಡ್ಡ ಸಾಹಿತ್ಯ ಪರಂಪರೆ ನಮ್ಮ ಕಣ್ಣ ಮುಂದೆ ಬರುತ್ತೆ. ಜಯಂತ್ ಕಾಯ್ಕಿಣಿ, ಜಿ ಎಚ್ ನಾಯಕ್, ಯಶವಂತ್ ಚಿತ್ತಾಲ, ಎಚ್ ಎಸ್ ಅನುಪಮ, ರೇಣುಕಾ ರಮಾನಂದ್, ಆರ್ ವಿ ಭಂಡಾರಿ ಅಂತಹ ಪ್ರಗತಿಪರ ಚಿಂತಕರು, ವಿಠಲ್ ಭಂಡಾರಿ ಅಂತಹ ಚಳವಳಿಗಳ ಸಂಗಾತಿ, ಇವರೆಲ್ಲರ ಒಂದು ದೊಡ್ಡ ಸಾಹಿತ್ಯದ ಸಾಗರವೇ ಉತ್ತರ ಕನ್ನಡ ಜಿಲ್ಲೆಯನ್ನು ವ್ಯಾಪಿಸಿಕೊಂಡಿದೆ. ಅದರ ಜೊತೆಗೆ ದಿನಕರ ದೇಸಾಯಿ ಅಂತಹ ಚುಟುಕು ಸಾಹಿತ್ಯವನ್ನು ಕಟ್ಟದಂತಹ ಒಬ್ಬ ಅಭಿವ್ಯಕ್ತಿಯ ರಾಜಕಾರಣಿ, ಇವರೆಲ್ಲರ ವಿಭಿನ್ನವಾದಂತಹ ಒಂದು ಸಾಹಿತ್ಯ ಚಟುವಟಿಕೆಗಳನ್ನು ರೂಪಿಸಿದಂತಹ ಒಂದು ಭಾಗದಿಂದ ಬಂದಂತಹ ಸಚಿನ್ ಅಂಕೋಲಾ ಅವರ ನಾನು ಹೆಣ್ಣಾಗಬೇಕಿತ್ತು ಎಂಬ ಕವಿತೆಯ ಬಗೆಗೆ ಒಂದಿಷ್ಟು ಅಂಶಗಳನ್ನು
ನನಗೆ ಆ ಕವಿತೆಯನ್ನು ಓದಿದಾಗ ಅನಿಸಿದಂತಹ ಒಂದಿಷ್ಟು ಆ ಕವಿತೆಯ ಆಶಯ ಆಕೃತಿ ಕವಿತೆ ಒಬ್ಬ ಓದುಗನನ್ನು ಹೇಗೆ ಸಶಕ್ತವಾಗಿ ತಲುಪ್ತು ಎಂಬ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ನೇರ ಅಭಿವ್ಯಕ್ತಿಯ ಒಂದು ಕವಿತೆಯಾಗಿ ನನಗೆ ಕಾಣಿಸಿದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಕವಿತೆಯನ್ನು ಓದುವಾಗ ಧ್ವನ್ಯಾರ್ಥ ವಾಚ್ಯಾರ್ಥ ಎರಡನ್ನೂ ಗಮನಿಸ್ತೀವಿ. ಈ ಕವಿತೆ ಎರಡರ ಸಮತಲ ಮಿಶ್ರಣದಲ್ಲಿ ನನಗೆ ಕಾಣಿಸಿದೆ. ಧ್ವನ್ಯಾರ್ಥವನ್ನು ವಾಚ್ಯಾರ್ಥವನ್ನು ತುಂಬಾ ಸಮರ್ಥವಾಗಿ ನಿಭಾಯಿಸಿದಂತಹ ಒಂದು ಕವಿತೆಯಾಗಿ ನನಗೆ ಕಾಣಿಸಿದೆ. ಹಾಗಂತ ಹೇಳಿ ಈ ಕವಿತೆಗೆ ನನಗೆ ಏನನ್ಸುತ್ತೆ ಅಂತ ಹೇಳಿದ್ರೆ ಇದು ನಮ್ಮ ಪರಂಪರೆಯಿಂದ ದತ್ತವಾದಂತಹ ಒಂದು ಅಂಶವನ್ನೇ ಈ ಕವಿತೆ ತೆಗೆದುಕೊಂಡಿದೆ ಅನ್ನುವಂತಹದ್ದು. ಹೇಗೆ ಅಂತ ಹೇಳಿದ್ರೆ ಈಗ ದಲಿತ ಬಂಡಾಯ ಕಾಲಘಟ್ಟದ ಕವಿತೆಗಳೇನಿದೆ ಆ ಕವಿತೆಗಳಿಗೆ ಒಂದು ಓದುಗಬ್ಬ ಅಥವಾ ಧ್ವನಿಯೆತ್ತಿ ಓದುವಂತಹ ಒಂದು ದೊಡ್ಡ ಒಂದು ಶಕ್ತಿ ಇತ್ತು. ಅದೇ ಶಕ್ತಿ ನಾನು ಹೆಣ್ಣಾಗಬೇಕಿತ್ತು ಅನ್ನುವಂತಹ ಒಂದು ಸಚಿನ್ ಅಂಕೋಲ್ ಅವರ ಈ ಕವಿತೆಗೂ ಇದೆ ಅನ್ನುವಂತಹದ್ದನ್ನು ನಾನು ಕಂಡುಕೊಂಡಿದ್ದೇನೆ. ಜೋರಾಗಿ ಓದಿದಾಗ ಇದರ ಈ ಕವಿತೆಯ ಒಂದು ಪರಿಣಾಮ ಏನಿದೆ ತುಂಬಾ ಚಂದಕ್ಕೆ ಬಿಟ್ಕೊಳ್ಳುತ್ತೆ. ಕವಿತೆ ಕೇಳುಗರನ್ನ ಅಂದ್ರೆ ಕೇಳುವ ಕವಿತೆಯಾಗಿ ತುಂಬಾ ಹತ್ತಿರಕ್ಕೆ ತಲುಪುತ್ತೆ. ಓದುವ ಕವಿತೆಯೂ ಹೌದು, ಕೇಳುವ ಕವಿತೆಯೂ ಹೌದು. ಓದುವ ಮೂಲಕ ಕೇಳುಗರನ್ನ ತಲುಪುವ ಕವಿತೆಯಾಗಿ ಈ ಕವಿತೆ ನನಗೆ ಕಾಣಿಸಿದೆ ಅನ್ನುವಂಥದ್ದು. ಎರಡನೇ ಅಂಶ ಏನು ಅಂತ ಹೇಳಿದ್ರೆ ಗಂಡು ದೇಹದ ಒಳಗಡೆ ಇರುವಂತಹ ಹೆಣ್ಣು ಮನಸ್ಸು ಕಟ್ಟಿದಂತಹ ಒಂದು ಕವಿತೆ ಅಂತಾನೆ ನನಗೆ ಅನ್ಸುತ್ತೆ. ಸದಾ ಈ ಕವಿತೆಯನ್ನು ಓದುವಾಗ ನನಗೆ ಮತ್ತೆ ಮತ್ತೆ ನೆನಪಾಗೋದು ಬೇಂದ್ರೆ. ಯಾಕೆಂತ ಹೇಳಿದ್ರೆ ಬೇಂದ್ರೆಯ ಕವಿತೆಗಳಿಗೂ ಇದೇ ಒಂದು ಸಾಮ್ಯತೆ ಇತ್ತು. ಅಂದ್ರೆ ಗಂಡು ದೇಹದ ಒಳಗಡೆ ಇದ್ಕೊಂಡು ಹೆಣ್ಣು ಮನಸ್ಸಿನ ಅಭಿವ್ಯಕ್ತಿಯ ನಿರೂಪಣೆಗಳನ್ನ ಬೇಂದ್ರೆಯ ಕವಿತೆಗಳು ನಮಗೆ ಕಾಣಿಸಿದೆ ಅನ್ನುವಂಥದ್ದು. ಆ ಒಂದು ಆ ಕಾಣಿಕೆಯ ಮಾದರಿ ಸಚಿನ್ ಅಂಕೋಲ ಅವರ ಈ ಕವಿತೆಯೊಳಗೂ ನನಗೆ ನಾನು ಕಂಡ್ಕೊಂಡಿದ್ದೇನೆ ಅನ್ನುವಂತಹದ್ದು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಕವಿತೆಯ ಆರಂಭವೇ ನಾನು ಅನ್ನುವಂತಹ ಪುರುಷ ಅಹಂಕಾರದ ನಿರಸನವನ್ನ ಆದಷ್ಟು ಮಟ್ಟಿಗೆ ಅದು ಬ್ರೇಕ್ ಮಾಡಿದೆ ಅನ್ನುವಂಥದ್ದು. ಪುರುಷ ಅಹಂಕಾರ ಏನಿದೆ, ಪುರುಷ ಅಹಂಕಾರದ ನಿರಸನವನ್ನ ಮಾಡುವ ಪ್ರಯತ್ನವನ್ನ ಈ ಒಂದು ನಾನು ಹೆಣ್ಣಾಗಬೇಕಿತ್ತು ಅನ್ನುವಂತಹ ಕವಿತೆ ಮಾಡಿದೆ ಅನ್ನುವಂಥದ್ದು. ಆರಂಭದ ಭಾಗ ಓದುವಾಗ್ಲೇ ಗೊತ್ತಾಗುತ್ತೆ. ಅವರೇ ಆ ಕವಿತೆಯಲ್ಲಿ ಹೇಳುವಂತಹ ಒಂದು ಮಾತಿದೆ. ಒಮ್ಮೊಮ್ಮೆ ಹೀಗೆಂದುಕೊಂಡಾಗಲೆಲ್ಲ ಅವ್ಯಕ್ತ ಭಯವೊಂದು ಎದೆಯಲ್ಲಿ ನಡುಕ ಸೃಷ್ಟಿಸುತ್ತದೆ. ಅಂದ್ರೆ ನಾನು ಹೆಣ್ಣಾಗಬೇಕಿತ್ತು ಅನ್ನುವಂತಹದ್ದನ್ನ ಒಬ್ಬ ಪುರುಷ ಕಲ್ಪಿಸ್ಕೊಳ್ತಾ ಇರುವಾಗ ಅವನಿಗೆ ಆಗುವಂತಹ ಆ ಒಂದು ಭಯ ಆತಂಕ ತಲ್ಲಣ ಇದೇನಿದೆ ಕವಿಗೂ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಸಾಮಾಜಿಕ ಸನ್ನಿವೇಶ ಮಹಿಳೆಯರನ್ನ ಹೆಣ್ಣುಮಕ್ಕಳನ್ನ ಒಂದು ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬರ್ತಾ ಇರುವಂತಹ ರೀತಿ ನೀತಿಗಳ ಹಿನ್ನೆಲೆಯಲ್ಲಿ ಒಂದು ಗಂಡು ಮನಸ್ಸು ಒಂದು ಹೆಣ್ಣಾಗುವ ಅಥವಾ ಒಂದು ಪರಿವರ್ತನಾಶೀಲ ಅಥವಾ ಚಲನಶೀಲ ಪ್ರಕ್ರಿಯೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವಾಗ ಉಂಟಾಗುವಂತಹ ಒಂದು ಅವ್ಯಕ್ತವಾದಂತಹ ಭಯ ಕವಿಯನ್ನು ಕವಿಗೂ ಒಂದು ಕವಿಯ ಪ್ರಜ್ಞೆಗೂ ಅದು ನಿಲುಕಿದೆ ತಾಕಿದೆ. ಆ ಭಯ ಅನ್ನುವಂಥದ್ದು ಆ ನಿಲುಕಿ ತಾಕಿ ಆ ಕವಿಯನ್ನು ಸಹ ಹೆಣ್ಣಾಗಬೇಕು ಅನ್ನುವಂತಹ ಆ ಒಂದು ಪ್ರಕ್ರಿಯೆಯ ಬಗೆಗೆ ಒಂದು ಆತಂಕವನ್ನ ಸೃಷ್ಟಿ ಮಾಡಿದೆ. ಆದರೂ ಸಹ ಕವಿ ಹೇಳ್ತಾ ಇದ್ದಾರೆ ಯಾಕೆ ಈ ನಡುಕ, ಯಾಕೆ ಈ ಒಂದು ಅವ್ಯಕ್ತವಾದಂತಹ ಭಯ ಅಂತ ಅವರು ತಮ್ಮ ಕವಿತೆಯ ಮುಂದಿನ ಸಾಲುಗಳಲ್ಲಿ ಹೇಳುವಂತಹದ್ದನ್ನು ನಾವು ಗಮನಿಸಬಹುದು. ನಾನು ಹೆಣ್ಣಾಗಿದ್ದರೆ ಲಂಗದ ಬೆನ್ನಿಗೆ ಕೆಂಪು ಅಂಟುವ ಭಯ ಎಷ್ಟು ಅಂಜಬೇಕಿತ್ತು ಅನ್ನುವಂತಹದನ್ನು ಅವರು ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಋತುಚಕ್ರದ ಅಥವಾ ಋತುಮತಿಯಾಗುವ ಒಂದು ಆ ಭಯ ಆತಂಕ ತಲ್ಲಣಗಳೇನಿದೆ ಅದು ನಮ್ಮಲ್ಲಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪುರುಷ ಪ್ರಧಾನ ವ್ಯವಸ್ಥೆಯೊಳಗಡೆ ಮುಟ್ಟು ಅನ್ನುವಂತಹದ್ದು ಋತುಚಕ್ರ ಅನ್ನುವಂತಹದ್ದನ್ನ ನಾವು ತೀರಾ ಅಸಹನೀಯ ದೃಷ್ಟಿಯಿಂದ ಕಾಣ್ತಾ ಇದ್ದೀವಿ. ಅಸಹನೀಯವಾಗಿ ಅಂತಹ ಒಂದು ಅಂದ್ರೆ ಒಂದು ಇಡೀ ಜೀವ ಸೃಷ್ಟಿಯ ಒಂದು ಜೀವಜಾಲವನ್ನ ಪೊರೆಯುವ
ಒಂದು ಪ್ರಕ್ರಿಯೆಯನ್ನು ನಾವು ನಮ್ಮ ಜಾತಿ ಧರ್ಮ ಲಿಂಗದ ದೃಷ್ಟಿಕೋನವನ್ನು ಇಟ್ಕೊಂಡು ಅದನ್ನು ಒಂದು ಅಸಹನೀಯವಾದಂತಹ ಒಂದು ಅಸಹ್ಯವಾದಂತಹ ಕೆಲಸ ಅಂತ ಪುರುಷ ಪ್ರಧಾನ ವ್ಯವಸ್ಥೆ ಈವರೆಗೂ ಭಾವಿಸಿಕೊಂಡು ಬಂದಿರುವಂತಹದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ಹೇಳಲೇಬೇಕಾಗುತ್ತೆ. ಮುಟ್ಟು ಅನ್ನುವಂತಹ ಪರಿಕಲ್ಪನೆಯ ಬಗೆಗೆ ಪುರುಷರು ಸಾಧ್ಯವಾದಷ್ಟು ಒಂದು ಜಾಗೃತಿಯ ಮನಸ್ಥಿತಿಯನ್ನು, ಅಂದರೆ ಮಹಿಳೆಯರ ಆ ಒಂದು ಇಡೀ ಬದುಕಿನ ಒಂದು ಒಂದು ನಿರಂತರ ಒಂದು ಒಂದು 12-10 ವರ್ಷಕ್ಕೆ ಪ್ರಾಯಕ್ಕೆ ಬಂದ ನಂತರದ ಆ ಇಡೀ ಬದುಕಿನ ಘಟನೆಗಳನ್ನು ಅಥವಾ 50-55 ಹಂತಕ್ಕೆ ಬರುವವರೆಗೂ ನಡೆಯುವಂತಹ ಈ ಒಂದು ಪ್ರಕ್ರಿಯೆಯಲ್ಲಿ ಅವರು ಅನುಭವಿಸುವ ನೋವಾಗಿರಬಹುದು, ಅವರು ಅನುಭವಿಸುವಂತಹ ಆತಂಕಗಳಾಗಿರ್ಬೋದು, ಅವರು ಅನುಭವಿಸುವಂತಹ ತಲ್ಲಣಗಳನ್ನು ಪುರುಷ ವ್ಯವಸ್ಥೆ ಅರ್ಥ ಮಾಡ್ಕೋಬೇಕಿತ್ತು. ಆದರೆ ಈವರೆಗೂ ಮುಟ್ಟಿನ ಬಗ್ಗೆ ಇರುವಂತಹ ಅಪಕಲ್ಪನೆಗಳೆಂದೆ ಪುರುಷ ವ್ಯವಸ್ಥೆಯನ್ನ ಪುರುಷ ಮನಸ್ಥಿತಿಗಳನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ಅದೇ ರೀತಿಯಲ್ಲಿ ಇಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸಾಧ್ಯ ಕನ್ನಡದಲ್ಲಿ ಬೇಕಾದಷ್ಟು ಪುಸ್ತಕಗಳು ಬಂದಿದೆ. ಎಚ್ ಎಸ್ ಅನುಪಮ ಅವರ ಮುಟ್ಟು ಅನ್ನುವಂತಹ ಒಂದು ಅನುಭವ ಕಥನದ ಹಿನ್ನೆಲೆಯಲ್ಲಿ ಉಟ್ಕೊಂಡಂತಹ ಪುಸ್ತಕ ತೀರಾ ಒಂದು ಪುರುಷ ಮನಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಎನ್ನುವಂತಹ ಅಂಶಗಳನ್ನು ಮುನ್ನೆಲೆಗೆ ತರುವಂತಹ ಪುಸ್ತಕಗಳು ಸಹ ನಾವು ಪುರುಷರು ಹೆಚ್ಚೆಚ್ಚು ಓದಬೇಕು, ಯುವಕರು ಹೆಚ್ಚೆಚ್ಚು ಓದಬೇಕು, ಹೊಸ ತಲೆಮಾರಿನವರು ಹೆಚ್ಚೆಚ್ಚು ಓದಬೇಕು. ಕವಿ ಈ ದೃಷ್ಟಿಯಿಂದ ತುಂಬಾ ಮುಟ್ಟು ಅನ್ನುವಂತಹ ಪರಿಕಲ್ಪನೆಯನ್ನು ತನ್ನ ಕವಿತೆಯ ಒಳಗಡೆ ತಂದು ಹೆಣ್ಣಿಗೆ ಆಗುವಂತಹ ಒಂದು ಆತಂಕ, ನೋವು, ತಲ್ಲಣಗಳ ಒಂದು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮಾತ್ರ ಅಲ್ಲ, ಅದರ ಜೊತೆಗೆ ಶಿಕ್ಷಣ ವ್ಯವಸ್ಥೆಯ ಒಳಗಡೆ ಹೆಣ್ಣಿನ ಮೇಲೆ ಆಗ್ತಾ ಇರುವಂತಹ, ಅಂದರೆ ವಿದ್ಯಾರ್ಥಿನಿಯರ ಮೇಲೆ ಆಗ್ತಾ ಇರುವಂತಹ ಒಂದು ಒಂದು ಲೈಂಗಿಕ ದೌರ್ಜನ್ಯದ ದೃಷ್ಟಿಕೋನಗಳಾಗಿರಬಹುದು, ಅಥವಾ ಸಾಧ್ಯತಃ ಅಧ್ಯಾಪಕರಾಗಿರುವಂತಹವರು ಹೆಣ್ಣು ಮಕ್ಕಳನ್ನು ಶೋಷಣೆಗೆ ಒಳಪಡಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ಕವಿತೆಯ ಒಳಗಡೆ ತುಂಬಾ ಒಂದು ತಾನು ಹೆಣ್ಣಾಗಿದ್ರೆ ತಾನು ಶಾಲೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ದೌರ್ಜನ್ಯದ ಹಿನ್ನೆಲೆಯಲ್ಲೂ ಈ ಕವಿತೆ ಮಾತನಾಡುವಂತಹದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಮಾತ್ರ ಅಲ್ಲ, ಒಂದು ಪುರುಷ ದೃಷ್ಟಿಕೋನ ಅಥವಾ ಪುರುಷ ದೃಷ್ಟಿ ಅನ್ನುವಂತಹದ್ದು ಹೆಣ್ಣನ್ನ ಹೇಗ್ ನೋಡುತ್ತೆ, ಅವಳ ದೇಹ ಮೀಮಾಂಸೆಯನ್ನು ಹೇಗ್ ನೋಡುತ್ತೆ, ಅವಳ ದೈಹಿಕ ಸಂರಚನೆಯನ್ನೇ ಮೂಲಾಧಾರವಾಗಿ ಇಟ್ಟುಕೊಂಡು ಆಕೆಯನ್ನ ನೋಡುವ ಅಥವಾ ಆಕೆಯನ್ನ ಬರೀ ಕಾಮದ ವಾಂಛೆಯಿಂದಲೇ ನೋಡುವಂತಹ ಮನಸ್ಥಿತಿಗಳ ಬಗ್ಗೆಯೂ ಈ ಕವಿತೆ ತುಂಬಾ ಆತಂಕವನ್ನ ಪಡ್ತಾ ಇದೆ. ಕವಿತೆಯಲ್ಲಿರುವಂತಹ ಪುರುಷ ದೇಹದ ಒಳಗಡೆ ಇರುವಂತಹ ಹೆಣ್ಣು ಮನಸ್ಸು ತುಂಬಾ ಆತಂಕ ಪಡ್ತಾ ಇರುವಂತಹದ್ದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತುಂಬಾ ಉತ್ತಮ ಉದಾಹರಣೆಯನ್ನು ಅವರು ಆ ಕವಿತೆಯೊಳಗಡೆನೆ ಕೊಡ್ತಾರೆ. ಅಂದ್ರೆ ಇವರು ಏರುವ ಕಾಮದ ನೆಪಕ್ಕಾಗಿ ನನ್ನಿಷ್ಟದ ಬಟ್ಟೆಗಳೆಲ್ಲವ ಮೂಲೆಗೆ ಸೇರಬೇಕಿತ್ತೋ, ಬಾಂಧವ್ಯಗಳೆಲ್ಲ ಮರೆತ ಮೀಸೆಯ ಪೊಗರಿಗೆ ಹೆದರಿ ಹೆದರಿ ಸಾಯಬೇಕಿತ್ತೋ, ಅಥವಾ ಹಾದಿ ಬೀದಿಯಲ್ಲೋ ಕಾಡು ಗುಡ್ಡ ಬೆಟ್ಟಗಳಲ್ಲೋ ನನ್ನ ಬೆತ್ತಲೆ ದೇಹವ ನರಳಿ ನರಳಿ ಬಿಟ್ಟು ಹೋಗಬೇಕಿತ್ತೋ, ಆದರೂ ನಾನು ಹೆಣ್ಣೇ ಆಗಬೇಕಿತ್ತು ಅನ್ನುವಂತಹ ಒಂದು ಮಾತನ್ನ ಲೇಖಕರು ಮತ್ತೆ ಮತ್ತೆ ಹೇಳುವಂತದ್ದು. ಅಂದ್ರೆ ತಾನು ಹೆಣ್ಣಾಗಬೇಕು ಅನ್ನುವಂತಹ ಒಂದು ತೀವ್ರತರವಾದಂತಹ ಒಂದು ಮನಸ್ಸು ಕವಿಗೆ ಯಾಕೆ ಉಟ್ಕೊಳ್ತು ಅನ್ನುವಂತಹ ಪ್ರಶ್ನೆಯನ್ನ ನಾವು ಈ ಕವಿತೆಯ ಒಳಗಡೆ ಕೇಳ್ಕೊಂಡ್ರೆ ಅದಕ್ಕೆ ಉತ್ತರವನ್ನ ಇದೇ ಕವಿತೆಯ ಕೊನೆಯ ಭಾಗದಲ್ಲಿ ಕವಿ ಕೊಡುವಂತಹದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾತ್ರ ಅಲ್ಲ, ಅವರೇ ಹೇಳ್ತಾರೆ, ನೆಟ್ಟ ಕೊಳಕು ಕಣ್ಣುಗಳ ದಾಳಿಗೆ ಯಾವ ಪರಿಯ ನಲುಗಬೇಕಿತ್ತು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇದು ಸಹ ಅಷ್ಟೇ, ಪುರುಷರ ದೃಷ್ಟಿ ಅನ್ನುವಂತಹದ್ದು ಸದಾ ಹೆಣ್ಣಿನ ದೇಹ ಸಂರಚನೆಯನ್ನೇ ಗಮನಿಸುತ್ತೆ ಹೊರತು ಅದು ಹೆಣ್ಣಿನ ಆಂತರ್ಯವನ್ನ ಗಮನಿಸಲ್ಲ ಅನ್ನುವಂತಹ ಒಂದು ಮಾತುಗಳನ್ನು ಸಹ ಈ ಭಾಗದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೆಣ್ಣು ಮತ್ತು ಆಕೆಯ ದೇಹ ಮತ್ತು ದೇಹ ಮೀಮಾಂಸೆಯ ವಿಶಿಷ್ಟ ಒಳನೋಟಗಳನ್ನ ಈ ಕವಿತೆ ತುಂಬಾ ಚಂದಕ್ಕೆ ಕಟ್ಟುಕೊಡುವಂತಹ ಪ್ರಯತ್ನವನ್ನು ಮಾಡಿದೆ. ಕವಿತೆಯ ಕೊನೆಯ ಭಾಗದ ಬಗೆಗೆ ನನಗೆ ಒಂದು ತೀವ್ರತರವಾದಂತಹ ಎರಡು ಭಿನ್ನ ಧೋರಣೆಗಳನ್ನ ಈ ಕವಿತೆ ಮುಂದಿಡುವಂತಹ ಪ್ರಯತ್ನವನ್ನ ಮಾಡುತ್ತೆ ಅನ್ನುವಂತಹದನ್ನ ನಾವು ಗಮನಿಸ್ಕೋಬಹುದು. ಆ ಸಾಲುಗಳನ್ನ ನಾನು ಇಲ್ಲಿ ಓದ್ತೇನೆ. ಹೇಗಿದೆ ಅಂತ ಹೇಳಿದ್ರೆ, ನಾನು ಹೆಣ್ಣಾಗಬೇಕಿತ್ತು, ನಾನು ಹೆಣ್ಣೇ ಆಗಬೇಕಿತ್ತು ಅನ್ನುವಂತಹ ಮಾತುಗಳನ್ನ ಕವಿತೆ ಹೇಳುತ್ತೆ. ನನಗೂ ಬೇಕಿತ್ತು ಉದರದಲ್ಲೊಂದು ಗರ್ಭಚೀಲ,
ಸೃಷ್ಟಿಸಲು ಜೀವ ಒಂದಾದರೂ ಅದು ಅತ್ತಾಗ ಎದೆಗಪ್ಪಿ ಮೊಲೆ ನೀಡಿ ತೃಪ್ತಿಯ ಉಸಿರೆಳೆಯಲು ಅನ್ನುವಂತಹ ಮಾತನ್ನು ಹೇಳುತ್ತೆ. ಅಂದರೆ ಹೆಣ್ತನವನ್ನ ಸಂಭ್ರಮಿಸುವ ಒಂದು ಭಾಗವಾಗಿ ಕವಿತೆ ನನಗೆ ಕಾಣಿಸಿದೆ. ಹೇಗೆ ಅಂತ ಹೇಳಿದ್ರೆ, ತಾನು ಯಾಕೆ ಹೆಣ್ಣಾಗಬೇಕಿತ್ತು, ಇಷ್ಟೆಲ್ಲ ಕಷ್ಟಗಳಿದೆ, ಮುಟ್ಟಿನ ಸಮಸ್ಯೆಗಳನ್ನ ಹೆಣ್ಣಾಗಿ ತಾನು ಎದುರಿಸಬೇಕು, ಅದರ ಜೊತೆಗೆ ಈ ಜಗತ್ತಿನಲ್ಲಿರುವಂತಹ ಬೇರೆ ಬೇರೆ ಪುರುಷರ ಕಾಮದ ದೃಷ್ಟಿಯಿಂದ ತಾನು ತಪ್ಪಿಸ್ಕೋಬೇಕು, ಅದರ ಜೊತೆಗೆ ತನ್ನ ಮೇಲೆ ಆಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯಗಳು, ಅತ್ಯಾಚಾರಗಳು, ತನ್ನ ಮೇಲೆ ಆಗ್ತಾ ಇರುವಂತಹ ಬೇರೆ ಬೇರೆ ದೌರ್ಜನ್ಯಗಳನ್ನ ತಾನು ತಡೆದು ಸಹ ಅದನ್ನ ಸಾಧ್ಯವಾದಷ್ಟು ಸಹ ಶಕ್ತವಾಗಿ ಅದನ್ನು ವಿರೋಧಿಸಿ ತಾನು ಹೆಣ್ಣಾಗಬೇಕು ಅನ್ನುವಂಥದ್ದು, ಯಾಕೆ ಇಷ್ಟೆಲ್ಲ ಕಷ್ಟಗಳಿದ್ರೂ ಸಹ ತಾನು ಹೆಣ್ಣಾಗಬೇಕು ಅನ್ನುವಂಥದ್ದು ಕವಿಯ ಆಶಯ ಆಗ್ತದೆ ಅಂತ ಹೇಳಿದ್ರೆ, ತಾನು ಈ ಜೀವ ಜಗತ್ತನ್ನು ಪೊರೆಯುವ, ಒಂದು ಜೀವ ಸೃಷ್ಟಿಯನ್ನ ಮಾಡುವ, ಅಥವಾ ಒಂದು ಮಗುವನ್ನ ಹೆತ್ತು ಆ ಮಗುವಿಗೆ ಹಾಲುಣಿಸುವ ಆ ಸಂಭ್ರಮವನ್ನು ತಾನು ಅನುಭವಿಸಬೇಕು ಅನ್ನುವಂತಹ ಒಂದು ಆಯಾಮವನ್ನ ಈ ಕವಿತೆ ಮುಂದಿಡುತ್ತೆ. ಈ ಆಯಾಮದ ಬಗೆಗೆ ಮಹಿಳಾ ಆಶಯಗಳು ಅಥವಾ ಫೆಮಿನಿಸಂ ಓರಿಯೆಂಟೇಷನ್ ಅನ್ನ ಬಿಲ್ಡ್ ಮಾಡುವಾಗ ಎರಡು ವಿಭಿನ್ನ ಮಾದರಿಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ. ಒಂದೇದು ಹೆಂಡತನ ಅಂದ್ರೆ ತಾನು ಮಗುವನ್ನ ಹಿಡಿಬೇಕು, ಆ ಮಗುವನ್ನ ಪಾಲನೆಗೆ ಒಳಪಡಿಸಬೇಕು, ಆ ಮಗುವಿನ ಎಲ್ಲ ಸಂಭ್ರಮದ ಕ್ಷಣಗಳ ಜೊತೆಗೇನು ತಾನು ಭಾಗಿಯಾಗಬೇಕು ಅನ್ನುವಂತಹ ಒಂದು ಮಾದರಿ. ಈ ಮಾದರಿ ಒಂದು ಸಾಂಪ್ರದಾಯಿಕ ಮಾದರಿಯಾಗಿ ನನಗೆ ಕಾಣಿಸುತ್ತೆ. ಆದರೆ ಇತ್ತೀಚಿನ ಆಧುನಿಕ ಸಂದರ್ಭದಲ್ಲಿ ಮಕ್ಕಳನ್ನೇ ಹೆರಬಾರದು, ಮಕ್ಕಳನ್ನೇ ಹೆರದೆಯೇ ತಾನು ಒಂದು ಒಂದು ಮಹಿಳಾ ಸಂಕತನವನ್ನ ಅಥವಾ ಒಂದು ಫೆಮಿನಿಸಂ ಓರಿಯೆಂಟೇಷನ್ ಅನ್ನ ಕಟ್ಟಬೇಕು ಅನ್ನುವಂಥದ್ದು, ಯಾಕಾಗಿ ಮಕ್ಕಳನ್ನ ಹೆರಬಾರದು ಅನ್ನುವಂತಹದಕ್ಕೂ ಅವರು ಉತ್ತರ ಕೊಡ್ತಾರೆ. ಈ ಜಗತ್ತಿನಲ್ಲಿ ಬೇಕಾದಷ್ಟು ಮಕ್ಕಳು ಅನಾಥರಾಗಿಯೋ ಬೀದಿ ಪಾಲಾಗಿಯೋ ಬದುಕ್ತಾ ಇದ್ದಾರೆ, ಅವರನ್ನ ನೀವು ಸಲಹೆ, ಅವರಿಗೆ ನಿಮ್ಮ ಈ ಹೆಣ್ತನದ ಪ್ರೀತಿಯನ್ನ ಕಟ್ಕೊಡಿ, ಅವರಿಗೆ ನೀವು ನಿಮ್ಮ ತಂದೆಯ ಪ್ರೀತಿಯನ್ನು ಅಥವಾ ತಾಯಿಯ ಪ್ರೀತಿಯನ್ನು ಹಂಚಿಕೊಡಿ, ಇದು ಸಮಾನವಾಗಿ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನವಾಗಿ ಅನ್ವಯಿಸುವಂತದ್ದು ಆಧುನಿಕ ಸಂದರ್ಭದಲ್ಲಿ ಯುವ ತಲೆಮಾರು ಈ ರೀತಿಯ ಒಂದು ಆಶಯಗಳ ಕಡೆಗೆ ಹೊರಳುತ್ತಾ ಇದೆ. ಈ ಆಶಯಕ್ಕೆ ವಿರುದ್ಧವಾದಂತಹ ಒಂದು 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 ಸಾಂಪ್ರದಾಯಿಕವಾದಂತಹ ಹೆಣ್ತನ, ತಾನು ಹೆಣ್ತನವನ್ನ ಒಂದು ಮಗುವನ್ನ ಪೊರೆಯುವ ಮೂಲಕ ಹಾಲು ಕೊಡುವ ಮೂಲಕ ತಾನು ರೂಪಿಸ್ಕೋಬೇಕು ಅನ್ನುವಂತಹ ಒಂದು ಆಶಯವನ್ನ, ಒಂದು ಸಿದ್ಧ ಮಾದರಿಯ ಆಶಯವನ್ನ ಈ ಕವಿತೆಯ ಕೊನೆಯ ಭಾಗ ಮುಂದಿಡ್ತಾ ಇದೆ. ಇದ್ರ ಬಗ್ಗೆ ಒಂದು ಸಣ್ಣ ಒಂದು ಏನಿದೆ ಅಂತ ಹೇಳಿದ್ರೆ, ಒಂದು ಒಪ್ಪುವ ಅಥವಾ ಒಪ್ಪದೇ ಇರುವ ಎರಡೂ ನೆಲೆಗಟ್ಟುಗಳನ್ನು ನಾವು ಇಲ್ಲಿ ಕಾಣಬಹುದು ಅನ್ನುವಂತಹದನ್ನ ನಾನು ಗಮನಿಸ್ಕೊಂಡಿದ್ದೀನಿ. ಈ ದೃಷ್ಟಿಯಿಂದ ರಂಗಭೂಮಿಯ ಜೊತೆಗೆ ಸದಾ ಒಡನಾಡುವ, ಪ್ರಗತಿಪರ ಚಳವಳಿಗಳ ಜೊತೆಗೆ ಸದಾ ಒಡನಾಡುವ, ಎಲ್ಲ ಜೀವಪರ ಚಟುವಟಿಕೆಗಳ ಜೊತೆಗಿನ ಸದಾ ಒಡನಾಡುವಂತಹ ಸಚಿನ್ ಅಂಕೋಲಾ ಅವರ ಈ ಕವಿತೆ ನನಗೆ ತುಂಬಾ ಇಷ್ಟ ಆಗಿದೆ. ಹೆಣ್ಣಿನ ದೇಹ ರಾಜಕಾರಣದ ಬಗೆಗೆ ಈ ಕವಿತೆ ಚರ್ಚೆ ಮಾಡುತ್ತೆ. ಹೆಣ್ಣಾಗಿ ಅನುಭವಿಸುವಂತಹ ಬೇರೆ ಬೇರೆ ಲೈಂಗಿಕ ದೌರ್ಜನ್ಯಗಳ ಬಗೆಗೆ ಈ ಒಂದು ಕವಿತೆ ಮಾತನಾಡುತ್ತೆ. ಅದರ ಜೊತೆಗೆ ತಾನು ಯಾಕೆ ಹೆಣ್ಣಾಗಬೇಕು, ಒಬ್ಬ ಪುರುಷ ಯಾಕೆ ಹೆಣ್ಣಾಗಬೇಕು ಅನ್ನುವಂತಹದ್ದು, ಪುರುಷ ಒಬ್ಬ ಹೆಣ್ಣಾದ್ರೆ ಯಾವ್ಯಾವ ಕಷ್ಟಗಳನ್ನು ಹೆಣ್ಣು ಈವರೆಗೂ ಸಹಿಸ್ಕೊ ಬಂದಿದ್ದಾಳೆ, ಆ ಎಲ್ಲ ಕಷ್ಟಗಳನ್ನ ತಾನೂ ಅನುಭವಿಸಬೇಕು, ಆ ಕಷ್ಟಗಳ ಜೊತೆಗೆ ತಾನು ಒಂದು ಸಂಭ್ರಮದ ಅಂದ್ರೆ ತಾಯ್ತನದ ಸುಖವನ್ನ ಉಣಬೇಕು ಅನ್ನುವಂತಹ ಒಂದು ಆಶಯವನ್ನ ಈ ಕವಿತೆ ಸಮರ್ಥವಾಗಿ ಕಟ್ಕೊಟ್ಟಿದೆ. ಇದು ಇವರ ಮೊದಲ ಸಂಕಲನ, ಆದರೂ ಸಹ ಈ ಸಂಕಲನದ ಒಳಗಡೆ ಇರುವಂತಹ ಎಲ್ಲ ಕವಿತೆಗಳು ಇದೇ ಮಾದರಿಯ ಜೀವಪರವಾದಂತಹ ಆಶಯಗಳನ್ನೇ ಮುಂದಿಡುತ್ತೆ. ಜೀವ ವಿರೋಧಿಯಾದಂತಹ ಎಲ್ಲ ಆಶಯಗಳಿಗೂ ವಿರುದ್ಧವಾಗಿ ಇವರ ಎಲ್ಲ ಆಲೋಚನೆಗಳು, ಇವರ ಎಲ್ಲ ಓದುಗಳು, ಇವರ ಎಲ್ಲ ಕಾವ್ಯ ಅಭಿವ್ಯಕ್ತಿಗಳು ಮುನ್ನೆಲೆಗೆ ಬರ್ತಾ ಇರುವಂತಹದನ್ನ ನಾವು ನೋಡಬಹುದು. ನಮ್ಮಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಹೆಣ್ಣು ದೇಹದ ಬಗೆಗೆ, LGBTQ ಅನ್ನುವಂತಹ ಬೇರೆ ಬೇರೆ ಆಯಾಮಗಳ ಲಿಂಗ ಅಸಮಾನತೆಯ ಬಗೆಗೆ ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಕವಿತೆಗೆ ದೊಡ್ಡ ಮಟ್ಟದ ಒಂದು ವ್ಯಾಪಕವಾದಂತಹ ಒಂದು ಆಶಯವನ್ನ, ಒಂದು ಆಕೃತಿಯನ್ನ ಕನ್ನಡ ಸಾಹಿತ್ಯದಲ್ಲಿ ಮುಂದಿಡುವಂತಹ ಒಂದು ಸಶಕ್ತವಾದಂತಹ ನಿರೂಪಣೆಗಳನ್ನು ಕಟ್ಕೊಡುವಂತಹ ಅವಕಾಶ ಇದೆ ಅನ್ನುವಂತಹದನ್ನ ನಾನು ಇಲ್ಲಿ ಹೇಳಲೇಬೇಕಾಗುತ್ತೆ. ಒಟ್ಟು ಕವಿತೆಯನ್ನ ಓದುವ, ಕವಿತೆಯನ್ನ
ಮತ್ತೆ ಮತ್ತೆ ಕೇಳಲಿಕ್ಕೆ ಈ ಓದೋದಕ್ಕಿಂತಲೂ ಈ ಕವಿತೆಯನ್ನ ಓದಿದ್ದನ್ನ ಕೇಳಲಿಕ್ಕೆ ನನಗೆ ತುಂಬಾ ಒಂದು ಸಂಭ್ರಮವನ್ನ ಈ ಕವಿತೆ ಉಂಟು ಮಾಡಿದೆ. ನಾನು ಈ ಕವಿತೆಯನ್ನ ಕವಿಯ ಬಾಯಿಂದನೇ ಕೇಳಿದ್ದೇನೆ. ಅವರು ಮಂಡ್ಯದಲ್ಲಿದ್ದಾಗ ಮಂಡ್ಯದ ಜನಶಕ್ತಿ ಸಮ್ಮೇಳನದಲ್ಲಿ ಈ ಕವಿತೆಯನ್ನ ಅವರು ಓದಿದಾಗ ಕೇಳಿದ್ದೆ. ತುಂಬಾ ಸಂಭ್ರಮಿಸಿದ್ದೇನೆ ಈ ಕವಿತೆಯನ್ನು ಕೇಳಿ. ನಂತರದಲ್ಲಿ ಅವರ ಸಂಕಲನವನ್ನೂ ಓದಿದ್ದೇನೆ. ಈ ದೃಷ್ಟಿಯಿಂದ ನಮ್ಮ ಯುವ ತಲೆಮಾರಿನ ಹೊಸ ಅಭಿವ್ಯಕ್ತಿಯನ್ನ ಮುಂದಿಡ್ತಾ ಇರುವಂತಹ ಈ ಕವಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಇವಿಷ್ಟು ನನ್ನ ಒಂದು ಸಣ್ಣ ಒಂದು ಒಳನೋಟಗಳು. ಒಟ್ಟು ಚರ್ಚೆಯನ್ನ ವ್ಯಾಪಕವಾಗಿ ತೆಗೆದುಕೊಂಡು ಹೋಗ್ಬಹುದು. ಬೇರೆ ಬೇರೆ ಕವಿಗಳ ಕವಿತೆಯನ್ನ ಇವರ ಕವಿತೆಯ ಜೊತೆಗೆ ಇಟ್ಟು ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಮಾಡಬಹುದು. ನನಗೆ ಇವರ ಕವಿತೆಯನ್ನು ಓದಿದಾಗ ಬೇಂದ್ರೆಯ ಒಂದು ಅಭಿವ್ಯಕ್ತಿಯ ಮಾದರಿ ನನಗೆ ಕಾಣಿಸ್ತು. ಅದರ ಜೊತೆಗೆ ಈಗಾಗಲೇ ಹೆಣ್ಮಕ್ಳು ಸಾಕಷ್ಟು ಬರಿತಾ ಇದ್ದಾರೆ. ಬಟ್ ಹೆಣ್ಣು ಮನಸ್ಸಿನಿಂದ ಒಬ್ಬ ಗಂಡಸ್ಸು ಈ ಮಾದರಿಯಲ್ಲಿ ಕಟ್ಟಿದಂತಹ ಅತ್ಯುತ್ತಮ ಕವಿತೆ ಇದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಭೀಮ್.